This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಚಾನೆಲ್ ಕನ್ನಡ ಮೀಡಿಯಂ ಆಗಿರುತ್ತದೆ. ಇವತ್ತಿನ ಎಕ್ಸೆಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕ್ರೀನ್ ಟಿಪ್ ಅಂದ್ರೆ ಏನು ಮತ್ತೆ ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಕಲಿಸ್ಕೊಡ್ತೀನಿ. ಮೊದಲಿಗೆ ಈ ಸ್ಕ್ರೀನ್ ಟಿಪ್ ಅಂದ್ರೆ ಏನು? ಸ್ಕ್ರೀನ್ ಟಿಪ್ ಅಂತಂದ್ರೆ ಇದೊಂದು ಚಿಕ್ಕದೊಂದು ವಿಂಡೋ, ಒಂದು ಡಿಸ್ಕ್ರಿಪ್ಷನ್ ಅನ್ನ ತೋರಿಸುತ್ತೆ. ಇವಾಗ ನಾನು ಇಲ್ಲಿ ಯಾವ್ದೋ ಒಂದು ಕಮೆಂಟ್ಗೆ ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಈ ಕಮೆಂಟ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನಾನು ಮೂವ್ ಮಾಡಿದ್ರೆ ನನ್ನ ಕರ್ಸರ್ನ ಇಲ್ಲೊಂದು ಇನ್ಫಾರ್ಮೇಶನ್ ಬರುತ್ತೆ. ಇದಕ್ಕೆ ನಾವು ಸ್ಕ್ರೀನ್ ಟಿಪ್ಸ್ ಅಂತ ಕರಿತೀವಿ. ಇದರಲ್ಲಿ ಎನ್ಹಾನ್ಸ್ ಸ್ಕ್ರೀನ್ ಟಿಪ್ಸ್ ಅಂತ ಇರುತ್ತೆ. ಇಲ್ಲಿ ನೋಡಿ, ನನಗೆ ಇದರದ ಡೀಟೇಲ್ಸ್ ಏನ ಬೇಕು, ಅದರ ಹೆಲ್ಪ್ ಬೇಕು ಅಂದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿರೋ ಆಪ್ಷನ್ಸ್ ನ ಅಂದ್ರೆ ಈ ಸ್ಕ್ರೀನ್ ಟಿಪ್ ನ ನಾನು ಹೈಡ್ ಅಥವಾ ಅನ್ಹೈಡ್ ಕೂಡ ಮಾಡ್ಕೋಬಹುದು. ಇದು ಹೇಗ್ ಮಾಡೋದು ಮತ್ತೆ ನಾವೇ ಕಸ್ಟಮೈಸ್ಡ್ ಸ್ಕ್ರೀನ್ ಟಿಪ್ಸ್ ಅನ್ನ ಹೇಗ್ ಹಾಕೋದು ಅಂತ ನಾನು ನಿಮಗೆ ಕಲ್ಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೇನಾದ್ರೂ ನಮ್ಮ ಎಲ್ಲಾ ಕೋರ್ಸ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಾವು ಆಫ್ಲೈನ್ ವಿಡಿಯೋಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಂಟರ್ನೆಟ್ ಇಲ್ದೇನೆ ಮನೇಲೆ ಅಥವಾ ನಿಮ್ಗೆ ಯಾವ್ದನ್ನ ಡಿವೈಸ್ ಅಲ್ಲಿ ಈ ಕೋರ್ಸ್ಗಳನ್ನ ಹೇಗೆ ಕಲಿಬೇಕು ಅಂತ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಮತ್ತೆ ಇದು ತುಂಬಾ ಕಮ್ಮಿ ಬೆಲೆಗೂ ಇರುತ್ತೆ, ತುಂಬಾ ಅಫೋರ್ಡಬಲ್ ಆಗಿರುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವೇ ಮನೇಲಿ ಕಲ್ತ್ಕೋಬಹುದು. ಬನ್ನಿ, ನಿಮ್ಗೆ ಈ ಸ್ಕ್ರೀನ್ ಟಿಪ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನಾವಿಲ್ಲಿ ಸ್ಕ್ರೀನ್ ಟಿಪ್ ಅಂದ್ರೆ ಏನು ಅಂತ ನೋಡ್ಕೊಂಡ್ವಿ. ಮೊದಲಿಗೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಈ ಸ್ಕ್ರೀನ್ ಟಿಪ್ಸ್ ಇಲ್ಲಿ ಕೆಲವು ಟೈಮ್ ಕಾಣಿಸಲ್ಲ, ಅಥವಾ ನನಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಲ್ಲ, ಅಥವಾ ನನಗೆ ಫುಲ್ ಈ ಇನ್ಫಾರ್ಮೇಶನ್ ಇದೆ ಹೆಲ್ಪ್ ಸೆಕ್ಷನ್ ಬರೋದಿಲ್ಲ. ಇದು ಯಾಕೆ ಈ ತರ ಆಗುತ್ತೆ ಅಂದ್ರೆ ಇಲ್ಲಿ ಫೈಲ್ ಮತ್ತೆ ಆಪ್ಷನ್ಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಜನರಲ್ ಅಂತ ಹೋದ್ರೆ ಇಲ್ಲಿ ನನಗೆ ಸ್ಕ್ರೀನ್ ಟಿಪ್ ಸ್ಟೈಲ್ ಅಂತ ಇರುತ್ತೆ. ಇದರಲ್ಲಿ ಶೋ ಫೀಚರ್ ಡಿಸ್ಕ್ರಿಪ್ಷನ್ಸ್ ಇನ್ ಸ್ಕ್ರೀನ್ ಟಿಪ್ಸ್ ಅಂತ ಡಿಫಾಲ್ಟ್ ಆಗಿ ಇರುತ್ತೆ. ಇದು ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಡು ನಾಟ್ ಶೋ ಫೀಚರ್ ಡಿಸ್ಕ್ರಿಪ್ಷನ್ಸ್ ಇನ್ ಸ್ಕ್ರೀನ್ ಟಿಪ್ಸ್ ಅಂತ ಇರುತ್ತೆ. ಈ ಫೀಚರ್ ಡಿಸ್ಕ್ರಿಪ್ಷನ್ ಅಂದ್ರೆ ಅದ್ರದ್ದು ಡೀಟೇಲ್ಸ್. ಇವ್ ನೋಡಿ, ನಾನು ಇಲ್ಲಿ ಒಂದ್ ನನ್ನ ಕರ್ಸರ್ನ ಎಲ್ಲ ಮೂವ್ ಮಾಡ್ತೀನಿ. ಇವ್ ನೋಡಿ, ಬರೀ ಅದು ಬೋಲ್ಡ್ ಅಥವಾ ಇದು ಕಲರ್ ಮತ್ತೆ ಇಲ್ಲೇನ ಇನ್ಫಾರ್ಮೇಶನ್ ಇದೆಲ್ಲ ಏನು ಕೊಡಲ್ಲ. ಅದ್ರದ್ದು ಇದು ಮಾತ್ರ ಅಂದ್ರೆ ಅದ್ ಏನು ಬಟನ್ ಇದೆ ಅದು ಮಾತ್ರ ಅದು ಇದು ತೋರಿಸುತ್ತೆ. ಅಂದ್ರೆ ಅದ್ರದ್ದು ಡಿಸ್ಕ್ರಿಪ್ಷನ್ ತೋರಿಸಲ್ಲ, ಬರೀ ಅದ್ರದ್ದೊಂದು ಟೈಟಲ್ ತರ ತೋರಿಸುತ್ತದೆ. ಬಟ್ ನನಗೆ ಕಂಪ್ಲೀಟ್ ಅದಕ್ಕೆ ಡಿಸ್ಕ್ರಿಪ್ಷನ್ ಅಂದ್ರೆ ಅದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕಂತಂದ್ರೆ ನಾನು ಫೀಚರ್ ಡಿಸ್ಕ್ರಿಪ್ಷನ್ಸ್ ನ ಎನೇಬಲ್ ಮಾಡ್ಕೋಬೇಕು. ನೋಡಿ, ಇಲ್ಲೋದ್ರೆ ಶೋ ಫೀಚರ್ ಡಿಸ್ಕ್ರಿಪ್ಷನ್ಸ್ ಅಂತ. ಕೆಲವು ಟೈಮ್ ನನಗೆ ಈ ಸ್ಕ್ರೀನ್ ಟಿಪ್ಸ್ ಕಾಣದೇ ಇಲ್ಲ. ಅದ್ಯಾಕೆ ಅಂದ್ರೆ ಇಲ್ಲಿ ಸ್ಕ್ರೀನ್ ಟಿಪ್ ಸ್ಟೈಲ್ ಡು ನಾಟ್ ಶೋ ಅಂತ ಆಗ್ಬಿಟ್ಟಿರುತ್ತೆ. ಇವಾಗ ಡು ನಾಟ್ ಶೋ ಅಂತ ಆದಾಗ ನೋಡಿ, ನಾನು ಮೂವ್ ಮಾಡಿದ್ರೆ ಇಲ್ಲಿ ಏನು ಕಾಣಿಸೋದೇ ಇಲ್ಲ ನನಗೆ, ಯಾವುದೇ ಸ್ಕ್ರೀನ್ ಟಿಪ್ ಕೂಡ ಬರಲ್ಲ. ಸೊ ಈ ರೀತಿ ನಿಮ್ಗೇನಾದ್ರೂ ಸ್ಕ್ರೀನ್ ಟಿಪ್ ಬರ್ತಿಲ್ಲ ಅಂತಂದ್ರೆ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಹೋಗ್ಬಿಟ್ಟು ಫೈಲ್ ಆಪ್ಷನ್ಸ್ ಮತ್ತೆ ಡು ನಾಟ್ ಶೋ ಅಂತ ಏನಿದೆಲ್ಲ ಇದನ್ನ ನಿಮ್ಗೆ ಫೀಚರ್ ಡಿಸ್ಕ್ರಿಪ್ಷನ್ಸ್ ಬೇಕಾ ಬೇಡವೋ ಅನ್ನೋದ್ರ ಮೇಲೆ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಯೂಶಲಿ ಇದು ಡಿಫಾಲ್ಟ್ ಆಗಿರುತ್ತೆ, ಇದನ್ನೇ ನೀವು ಎನೇಬಲ್ ಮಾಡ್ಕೊಳ್ಳಿ, ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನನಗೇನಾದ್ರೂ ಕೆಲವೊಂದು ಆಪ್ಷನ್ಸ್ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿರೋ ಕಮೆಂಟ್ ಬಟನ್ಸ್ ಅಥವಾ ಇಲ್ಲಿರೋ ಟಾಸ್ಕ್ ಅಥವಾ ಏನ್ ಮಾಡ್ತೇನೆ, ಇಲ್ಲಿ ನೀವು ಇಲ್ಲಿ ಮೂವ್ ಮಾಡಿದ್ರೆ ನೋಡಿ ಅದರದ್ದು ಎಕ್ಸ್ಪ್ಲನೇಷನ್ ಬರುತ್ತೆ ನಿಮ್ಗೆ. ಅವಾಗ ನನ್ಗೆ ಈ ಯಾವ್ದನ್ನ ಒಂದು ಆಪ್ಷನ್ಸ್ ನ ಸೆಲೆಕ್ಟ್ ಮಾಡೋದಕ್ಕೂ ನನ್ಗೆ ಈಸಿ ಆಗುತ್ತೆ. ಮತ್ತೆ ಆ ಆಪ್ಷನ್ಸ್ ಬಗ್ಗೆ ನಾನು ಇಲ್ಲಿ ಯಾವುದೇ ಬಟನ್ ಹೋದ್ರು ನೋಡಿ, ಇದು ಈಸಿ ಅದು ನಮ್ಗೆ ತಿಳಿಸುತ್ತೆ ಇದು ಏನ್ ಮಾಡುತ್ತೆ ಅಂತ. ಸೊ ಆದಷ್ಟು ನೀವು ಆ ಫೀಚರ್ ಡಿಸ್ಕ್ರಿಪ್ಷನ್ಸ್ ಅಂತ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಆ ಡಿಸ್ಕ್ರಿಪ್ಷನ್ ಬರೋದಿಲ್ಲ. ಇದು ಬಂದು ಡಿಫಾಲ್ಟ್ ಆಗಿ ಎಕ್ಸೆಲ್ ಅಲ್ಲಿ ಅಥವಾ MS ಆಫೀಸ್ ನೀವು ಯಾವುದೇ ಅಪ್ಲಿಕೇಶನ್ ತಗೊಂಡ್ರು ಈ ಸ್ಕ್ರೀನ್ ಟಿಪ್ ಇರುತ್ತೆ. ಇದೇ ರೀತಿ ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೋಬಹುದು. ನಾವು ಇವಾಗ ನಮ್ದೇ ಆದ ಸ್ಕ್ರೀನ್ ಟಿಪ್ ಅನ್ನ ತೋರಿಸ್ಬೇಕು, ಅವಾಗ ನಾ ಹೇಗ್ ಮಾಡ್ಬೋದು ನೋಡಿ. ಇಲ್ಲಿ ಯಾವ್ದೋ ಒಂದು ಡೇಟಾ ಇದೆ, ನಾ ಇಲ್ಲಿ ಒಂದು ಸೆಲ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ವ್ಯೂಗ್ ಹೋಗ್ಬಿಟ್ಟು ಅಥವಾ ಇನ್ಸರ್ಟ್ ಹೋಗ್ಬಿಟ್ಟು ಇಲ್ಲಿ ನನಗೆ ಲಿಂಕ್ ಅಂತ ಇರುತ್ತೆ, ನಾನೊಂದು ಲಿಂಕ್ ಅಂತ ಕೊಡ್ತೀನಿ. ಇದು ಹೈಪರ್ ಲಿಂಕ್ ಅಂತ, ನಾನು ಇಲ್ಲಿ ಹೈಪರ್ ಲಿಂಕ್ ಕೊಡ್ಬೋದು, ರೈಟ್ ಕ್ಲಿಕ್ ಮಾಡಿ ಲಿಂಕ್ ಅಂತಾನು ಕೊಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾವ್ದಾದ್ರು ನಾನು ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ಬೋದು ಅಥವಾ ಒಂದು ವೆಬ್ಸೈಟ್ ಸೆಲೆಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ನಾ ಏನ್ ಮಾಡ್ತೀನಿ, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ, ಒಂದು ಲಿಂಕ್ ಕೊಡ್ತೀನಿ. ನಾನು ಇಲ್ಲಿ ಯಾವ್ದೋ ಒಂದು ಲಿಂಕ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಓಕೆ ಅಂತ ಕೊಡ್ತೀನಿ. ಇವಾಗ ಇದು ಹೈಪರ್ ಲಿಂಕ್ ಆಗೋಯ್ತು. ನನ್ನ ಕರ್ಸರ್ ನ ಮೂವ್ ಮಾಡಿದ್ರೆ ನೋಡಿ, ಇಲ್ಲೊಂದು ಸ್ಕ್ರೀನ್ ಟಿಪ್ ಬರುತ್ತೆ. ಇಲ್ಲಿ ಸ್ಕ್ರೀನ್ ಟಿಪ್ ನೋಡಿ, ಏನೋ ತುಂಬಾ ಇನ್ಫಾರ್ಮೇಶನ್ ಇದೆ ಅಲ್ಲಿ. ನನ್ಗೆ ಈ ರೀತಿ ಬೇಡ, ನನ್ಗೆ ಏನ್ ಡಿಸ್ಕ್ರಿಪ್ಷನ್ ಬೇಕೋ ಅದಿರಬೇಕಲ್ಲಿ. ನಾ ಏನ್ ಮಾಡ್ತೀನಿ,
ಇಲ್ಲೋಗ್ಬಿಟ್ಟು ಮತ್ತೆ ಇನ್ಸರ್ಟ್ ಲಿಂಕ್ ಅಲ್ಲಿ ಇನ್ಸರ್ಟ್ ಲಿಂಕ್ ಮತ್ತೆ ಕ್ಲಿಕ್ ಮಾಡ್ತೀನಿ. ನಾನು ಬೇಕಿದ್ರೆ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಲಿಂಕ್ ಕೂಡ ಮಾಡ್ಬೋದು. ನಾನು ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ಸ್ಕ್ರೀನ್ ಟಿಪ್ ಅಂತ ಇರುತ್ತೆ. ಈ ಸ್ಕ್ರೀನ್ ಟಿಪ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ಇಲ್ಲಿ ನನಗೆ ಏನು ಸ್ಕ್ರೀನ್ ಟಿಪ್ ಬೇಕೋ ನಾನು ಅದನ್ನ ಕೊಡಬಹುದು. ಇಲ್ಲಿ ಈ ತರ ಕೊಡೋಣ, CA 2017 ಆರ್ಡರ್ IDs ಅಂತ ಏನೋ ಕೊಡ್ತೀನಿ. ನಾನು ಇಲ್ಲಿ ಏನ್ ಬೇಕೋ ಅದನ್ನ ಇಲ್ಲಿ ಕೊಡ್ತೀನಿ. ಓಕೆ ಅಂತ ಕೊಟ್ಬಿಟ್ಟು ನಾನು ಇಲ್ಲಿ ಓಕೆ ಅಂತ ಕೊಟ್ರೆ ನೋಡಿ, ಈಗ ನನ್ನ ಕರ್ಸರ್ ಅಲ್ಲಿ ಮೂವ್ ಮಾಡಿದ್ರೆ ನನಗೆ ನಾ ಅಲ್ಲೇನು ಸ್ಕ್ರೀನ್ ಟಿಪ್ ಅಲ್ಲಿ ಕೊಟ್ಟಿದ್ದೆ ಅದು ಬರುತ್ತೆ. ಸೊ ನನಗೆ ಸುಮ್ಮನೆ ಏನೋ ಅನ್ನೆಸೆಸರಿ ಇನ್ಫಾರ್ಮೇಶನ್ಸ್ ಬೇಡ ಅಂತಂದ್ರೆ ನಾನು ಈ ರೀತಿ ಇಲ್ಲಿ ಒಂದು ಸ್ಕ್ರೀನ್ ಟಿಪ್ ಅನ್ನ ಕೊಟ್ರೆ ನನಗೆ ಏನ್ ಬೇಕೋ ಅದು ಇನ್ಫಾರ್ಮೇಶನ್ ಅಲ್ಲಿ ತೋರಿಸುತ್ತೆ. ಅಥವಾ ಯೂಸರ್ ಕೂಡ ಇಲ್ಲಿ ತುಂಬಾ ನೀಟಾಗಿ ಸಿಂಪಲ್ ಆಗಿ ಸ್ಕ್ರೀನ್ ಟಿಪ್ ತೋರಿಸುತ್ತೆ, ಇಲ್ಲ ಅಂದ್ರೆ ಅದ್ಯಾವುದೋ ಲಿಂಕ್ ತೋರಿಸುತ್ತೆ ಮತ್ತೆ ಅದ್ಯಾವುದೋ ಒಂದು ಅನ್ನೆಸೆಸರಿ ಇನ್ಫಾರ್ಮೇಶನ್ ತೋರಿಸುತ್ತೆ. ಅದು ನಮ್ಗೆ ಅರ್ಥನೂ ಆಗಲ್ಲ, ಬೇರೆ ಯೂಸರ್ಗೂ ಅದು ಕನ್ಫ್ಯೂಸ್ ಆಗುತ್ತೆ. ಇದು ಬರೀ ಒಂದು ಸೆಲ್ ಅಷ್ಟೇ ಅಲ್ಲ, ಒಂದು ಶೇಪ್ ಕೂಡ ನಾನು ಈ ಸ್ಕ್ರೀನ್ ಟಿಪ್ ನ ಹಾಕ್ಬೋದು. ನೋಡಿ, ಇಲ್ಲಿ ಯಾವ್ದೋ ಒಂದು ಬಟನ್ ಕ್ರಿಯೇಟ್ ಮಾಡ್ತೀನಿ ಅಥವಾ ಯಾವ್ದೋ ಒಂದು ಶೇಪ್ ತಗೊಂಡಿರ್ತೀನಿ ಅಂತ ಇಟ್ಕೊಳ್ಳೋಣ. ಇದು ನಾನು ಹೈಪರ್ ಲಿಂಕ್ ಮಾಡ್ಬೇಕು. ನಾ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಇಲ್ಲಿ ಲಿಂಕ್ ಅಂತ ಇರುತ್ತೆ. ಇದು ನಾನು ಹೋಗ್ಬಿಟ್ಟು ಇನ್ಸರ್ಟ್ ಕೂಡ ಮಾಡ್ಬೋದು, ಇನ್ಸರ್ಟ್ ಲಿಂಕ್ ಅಂತ ಕೂಡ ಮಾಡ್ಬೋದು, ಇಲ್ಲ ರೈಟ್ ಕ್ಲಿಕ್ ಲಿಂಕ್ ಅಂತ ಕೂಡ ಮಾಡ್ಬೋದು. ಸೊ ಎರಡೂ ಆಪ್ಷನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನನಗೆ ಒಂದು ಲಿಂಕ್ ಬರುತ್ತೆ. ಇದು ಕೂಡ ನಾನು ಇಲ್ಲೇ ಯಾವುದೋ ಒಂದು ಶೀಟ್ ಇದನ್ನು ಕನೆಕ್ಟ್ ಮಾಡ್ತೀನಿ. ಇದೇ ಶೀಟ್ ಕನೆಕ್ಟ್ ಮಾಡೋಣ. ಇನ್ನೊಂದು ಶೀಟ್ ಇದೆ ಅಲ್ಲಿ, ನಾನು ಸ್ಕ್ರೀನ್ ಟಿಪ್ ಕೊಡಲ್ಲ, ಓಕೆ ಅಂತ ಕೊಡ್ತೀನಿ. ನೋಡಿ, ಇದು ಲಿಂಕ್ ಆಗಿದೆ. ಇಲ್ಲಿ ನಾನು ಮೂವ್ ಮಾಡಿದ್ರೆ ಇಲ್ಲಿ ಏನೋ ಬರ್ತಿದೆ ಅಲ್ಲಿ, ಅಂದ್ರೆ ಇದು ಯಾವ್ದೋ ಒಂದು ಲಿಂಕ್ ಏನೋ ಒಂದು ತೋರಿಸುತ್ತದು. ನನಗೆ ಈ ರೀತಿ ಬೇಡ, ನನಗೆ ಬೇಕಾದ್ರೂ ಡಿಸ್ಕ್ರಿಪ್ಷನ್ ಬೇಕಲ್ಲಿ, ಅಂದ್ರೆ ನನಗೆ ಬೇಕಾದ್ರೂ ಒಂದು ಇನ್ಫಾರ್ಮೇಶನ್ ಬೇಕು. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಎಡಿಟ್ ಲಿಂಕ್ ಅನ್ನು ಕೊಡ್ತೀನಿ. ನೀವು ಮೊದಲೇ ಕೊಡ್ಬೋದು ಲಿಂಕ್ ಕೊಡ್ಬೇಕಾದ್ರೆ, ನಿಮಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ನಾನು ಲಿಂಕ್ ಕೊಟ್ಬಿಟ್ಟು ಆಮೇಲೆ ನಾನು ಇಲ್ಲಿ ಸ್ಕ್ರೀನ್ ಟಿಪ್ ತೋರಿಸ್ತಿದ್ದೀನಿ. ಸ್ಕ್ರೀನ್ ಟಿಪ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಇವಾಗ ಶೋ ಡೀಟೇಲ್ಸ್ ಆಫ್ ಸ್ಕ್ರೀನ್ ಟಿಪ್, ಯಾವ ಒಂದು ಸ್ಮಾಲ್ ಒಂದು ಇನ್ಫಾರ್ಮೇಶನ್ ಅಲ್ಲಿ ಕೊಡ್ತೀನಿ. ನೋಡಿ, ಇವಾಗ ಅದು ನನ್ನ ಕರ್ಸರ್ ಮೂವ್ ಮಾಡಿದ್ರೆ ನಾನು ಅಲ್ಲಿ ಏನ್ ಕೊಟ್ಟಿದ್ನಲ್ಲ ಸ್ಕ್ರೀನ್ ಟಿಪ್ ಅಲ್ಲಿ ಅದು ತೋರಿಸುತ್ತೆ. ಈ ರೀತಿ ನನಗೆ ಸ್ಕ್ರೀನ್ ಟಿಪ್ ಅನ್ನ ನನಗೆ ಯಾವ ರೀತಿ ಬೇಕೋ ಆತರ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ಏನಾದ್ರೂ ಇಲ್ಲಿ ಸ್ಕ್ರೀನ್ ಟಿಪ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಗಾಬರಿ ಆಗ್ಬಿಡಿ. ಫೈಲ್ ಆಪ್ಷನ್ಸ್ ಹೋಗಿ ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಏನಾದ್ರೂ ಡು ನಾಟ್ ಶೋ ಸ್ಕ್ರೀನ್ ಟಿಪ್ಸ್ ಅಂತಿದ್ರೆ ದಯವಿಟ್ಟು ಇದನ್ನ ಶೋ ಫೀಚರ್ ಡಿಸ್ಕ್ರಿಪ್ಷನ್ಸ್ ಇನ್ ಸ್ಕ್ರೀನ್ ಟಿಪ್ಸ್ ಅನ್ನು ಕೊಡಿ, ಸಾಕು ನಿಮ್ಗೆ ಮತ್ತೆ ವಾಪಸ್ ಸ್ಕ್ರೀನ್ ಟಿಪ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ನಾ ಅನ್ಕೊಂಡಿದ್ದೀನಿ. ನಿಮ್ಗೇನು ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಗೇನಾದ್ರೂ ನಮ್ಮ ಆಫ್ಲೈನ್ ವೀಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ಇಲ್ಲಿರೋ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಕಮ್ಮಿ ಬೆಲೆಗೆ ನಮ್ಮೆಲ್ಲ ಕೋರ್ಸಸ್ಗಳನ್ನ ಕೂಡ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ಉಪಯೋಗ ಆಗುತ್ತೆ ಅಂತಂದ್ರೆ ದಯವಿಟ್ಟು ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಏನಾದರೂ ಬೇರೆ ಆಪ್ಷನ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಟಿಪ್ಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ಇದರಿಂದ ನಾನು ಕಲ್ತ್ಕೋತೀನಿ, ಮತ್ತೆ ಈ ವಿಡಿಯೋ ನೋಡ್ತಾ ಇರೋ ಬೇರೆ ಎಲ್ಲಾ ಹುಡುಗರು ಅಥವಾ ಯಾರು ಕಲಿತಾ ಇದಾರೆ ಅವರು ಕೂಡ ಇದನ್ನ ಕಲ್ತ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.